ನನ್ನ ಬರ್ತಡೇಗೆ ಬಂದು ಎಲ್ಲ ವಿಶ್ ಮಾಡಿದಂಥ ನನ್ನ ರಾಜಕೀಯ ಸ್ನೇಹಿತರು ಹಾಗೂ ನನ್ನ ಬಂಧುಗಳು ನನ್ನ ಎಲ್ಲ ನನ್ನ ಕ್ಷೇತ್ರದ ಮತದಾರರಿಗೂ ವಂದನೆಗಳು ಸಲ್ಲಿಸುತ್ತಾ ನನ್ನ ಮೇಲೆ ಇಟ್ಟಿರುವ ಪ್ರೀತಿಯನ್ನು ಸದಾಕಾಲ ನಾನು ಇದೇ ಥರ ಉಳಿಸ್ಕೊಂಡು ಹೋಗ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಕುಮಾರಣ್ಣವರು, ನಮ್ಮ ಪ್ರಕಾಶ್ ಅಣ್ಣವರು ಅವರ ಆಶೀರ್ವಾದದಿಂದ ನಾವು ಈ ಗೋವಿಂದರಾಜನಗರಕ್ಕೆ ಆಸ್ಪಿರೆಂಟ್ ಆಗಿದ್ದೀವಿ. ಪ್ಲಸ್ ನಮ್ಮ ಕುಮಾರಣ್ಣ ಈ ಸಲ ಸರ್ಕಾರ ಬಂದರೆ ನಮ್ಮ ರೈತರಿಗೆಲ್ಲ 24 ಗಂಟೆ ಒಳಗಡೆ ಸಾಲ ಮನ್ನಾ ಮಾಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ. ನಮ್ಮ ಕುಮಾರಣ್ಣ ಮಾಡೇ ಮಾಡ್ತಾರೆ, ಯಾವುದೇ ಕಾರಣಕ್ಕೂ ಇದು ಮಿಸ್ ಆಗೋದೇ ಇಲ್ಲ. ಆದ್ದರಿಂದ ತಾವೆಲ್ಲ ನಮಗೆ ನಮ್ಮ ಜೆ ಡಿ ಎಸ್ಗೆ ಈ ಸಲ ಮತ ಹಾಕಬೇಕು, ನಮ್ಮನ್ನ ಬೆಂಬಲಿಸಬೇಕು. ಕುಮಾರಣ್ಣ ಸಿ ಎಮ್ ಆಗೋದನ್ನ ಒಂದು ಸಲ ನಾವು ನೋಡಬೇಕು ಅಂತ ಕಾಯ್ತಾ ಇದ್ದೀವಿ. 10 ದಿನ ಕ್ಯಾಂಪೇನ್ ಹಾಕ್ಕೊಂಡಿದ್ದೀವಿ. ಮನೆ ಮನೆಗೆ ಕಾಲ್ನಡಿಗೆ ಪಾದಯಾತ್ರೆಯಲ್ಲಿ ಹೋಗ್ತಾ ಇದ್ದೀವಿ. ಮನೆ ಮನೆಗೂ ನಮ್ಮ ಕುಮಾರಣ್ಣನ ಗೆಲ್ಲಿಸ್ಬೇಕು ಅಂತ ಎಲ್ಲರನ್ನು ಮತದಾರರನ್ನು ಕೇಳ್ಕೊತಾ ಇದ್ದೀವಿ. ಎಲ್ಲರೂ ಓಟಂತೂ ಹಾಕಿ ಹಾಕ್ತಾರೆ. ಜನ ಈ ಸಲ ಎಲ್ಲರೂ ಕುಮಾರಣ್ಣನ ಮೇಲೆ ಅಭಿಮಾನ ಇಟ್ಬಿಟ್ಟಿದ್ದಾರೆ. ನಾವು ಬೇಡ ಅಂದರೆ ಅವರೇ ಹಾಕ್ತಾರೆ. ಆ ಥರ ಇದೆ ಈ ಸಲ, ಯಾವುದೇ ಥರ ಇದಾಗೋದಿಲ್ಲ. ಈ ಸಲ ಸರ್ಕಾರ ಬಂದರೆ ನಮ್ಮ ಇದಲ್ವಾ, ಇದು ಲೋಕ ಇದ್ರ ಪಾರ್ಟಿ, ನಮ್ಮದು ಪ್ರಾದೇಶಿಕ ಪಕ್ಷ, ಕನ್ನಡಕ್ಕೆ ಎಲ್ಲದಕ್ಕೂ ನೀರು ಕನ್ನಡ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ನಾಡು ನುಡಿ ನೆಲ ಜಲ ಎಲ್ಲದಕ್ಕೂ ಅನುಕೂಲ ಆಗುತ್ತೆ.